Hey all, this is Sriram from MBA Department, Nagarjuna College of Engineering and Technology. Today is a wonderful day for the students, where the students are literally enjoying themselves for the graduation day. After finishing off online sessions and all those kind of stuff, the college have supported them in a lot way to get them educated, feel them educated about things, and all the possible way we bought them to get graduated. And today, at last, of the huge discomfort of the online classes and all those kind of stuffs, now today the students are getting graduated, and after getting graduated the students are getting placed. That is the most important thing in this institute. The placements have drastically picked up like anything, and the next generation, we are giving, contributing a lot of things to the society. And Nagarjuna as having a motto with leadership towards excellence, we are generating huge leadership in the world, and our students will definitely lead the world through management. ಕಾಲೇಜಲ್ಲಿ ನಾವಿಬ್ಬರು 7 ಇಯರ್ಸಿಂದ ಓದ್ತಾ ಇದ್ದೀರಿ. ಇಟ್ಸ್ ಲೈಕ್ ಫ್ಯಾಮಿಲಿ ಟು ಮೀ. ಇವತ್ತು ಗ್ರ್ಯಾಜುಯೇಷನ್ ಡೇ ಮಾಡ್ತಾ ಇದ್ದಾರೆ. ಎಮ್ ಬಿ ಎ ಕೋರ್ಸ್ ಅಂತೂ ತುಂಬ ಚೆನ್ನಾಗಿದೆ. 2 ಇಯರ್ಸ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನಾಗಾರ್ಜುನ ಕಾಲೇಜಲ್ಲಿ. ಲೈಕ್ ಮಂತ್ಲಿ ನೀವು ಒಂದು ಹೊಸದು ಕಲಿತಾ ಇರ್ತೀರ. ಎಮ್ ಬಿ ಎ ಅಂದರೆ ಹೇಗೆ ಪ್ರೂವ್ ಮಾಡ್ಕೊಳ್ಳೋದು ಅಂತ ನಾಗಾರ್ಜುನ ಕಾಲೇಜಲ್ಲಿ ನೀವು ತುಂಬ ಚೆನ್ನಾಗಿ ಕಲಿಬೋದು. ಮತ್ತು ಬೇಗ ಇಂಡಸ್ಟ್ರಿಗೆ ಕನೆಕ್ಟ್ ಆಗೋ ಥರ ಪ್ರೋಗ್ರಾಮ್ಸ್ ಇರುತ್ತೆ ನಮ್ಮ ಕಾಲೇಜಲ್ಲಿ. ರಿಯಲ್ ವರ್ಲ್ಡ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನು ನಮ್ಮ ಕಾಲೇಜವ್ರು ತುಂಬ ಚೆನ್ನಾಗಿ ನಮಗೆ ಟೀಚ್ ಮಾಡಿ ಹೇಳ್ಕೊಡ್ತಾರೆ. ಗ್ರೂಮಿಂಗ್ ಮಾಡ್ತಾರೆ ಎಮ್ ಬಿ ಅವ್ರು ಹೇಗಿರಬೇಕು, ಹೌ ದೇ ಶುಡ್ ಫೇಸ್ ದ ರಿಯಲ್ ವರ್ಲ್ಡ್ ಆ್ಯಂಡ್ ಆಲ್. MBA is an entirely different program basically. I can say that, you know, the management program always game changer program. If they wish, they can change the entire scenario of the
society and the nations and the whole globe also. That is that facility only with the MBA people. MBA is not simple, and it is an ocean basically. If you thrust and if you dig, you will get lot of the things from inside. And everyone is unique in the management principles. They have to bring in their own skill set and reach the highest goals. That means creating the new things to the society. That is possible only with the management people. So I wish all the best for today's graduation program students. I hope that they are going to reach to the next level of their futures. ಒಂದು ಕಾಲೇಜ್ ಅಂದಮೇಲೆ ಹಲವಾರು ರೀತಿಯಾದಂಥ ಆಕ್ಟಿವಿಟೀಸ್ ನಡೆಯೋದಂತೂ ಖಂಡಿತ. ಆ ಆಕ್ಟಿವಿಟೀಸ್ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅಂತ ಕೇಳೋಣ. ನಿಮ್ಮ ಹೆಸರು? ವಿಕಾಸ್. ಓಕೆ ವಿಕಾಸ್ ಅವರೇ, ನಮ್ಮ ಕಾಲೇಜ್ನಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ನಡೆದಿರುತ್ತೆ, ಸೊ ನಿಮಗೆ ತುಂಬ ಇಷ್ಟವಾದಂತಹ ಯಾವುದಾದ್ರೂ ಒಂದು ಆಕ್ಟಿವಿಟಿ ಬಗ್ಗೆ ನೀವು ಮಾತಾಡ್ಲಿಕ್ಕೆ? ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಲೈಕ್ ಇನ್ನು ಫಸ್ಟ್ ಸೆಮಿಸ್ಟ್ರಲ್ಲಿ ನಾವು ಬಂದಾಗ ಔಟ್ಬೌಂಡ್ ಟ್ರೈನಿಂಗ್ ಅಂತ ಕರ್ಕೊಂಡು ಹೋಗಿದ್ರು ರಮಣಿ ಸರ್. ಸೊ ಔಟ್ಬೌಂಡ್ ಟ್ರೈನಿಂಗಲ್ಲಿ ನಮಗೆ ಮೇಯ್ನ್ ವಿಷಯ ಗೊತ್ತಾಗಿದ್ದು ಏನಂತಂದರೆ, ಟೀಮ್ ವರ್ಕ್ ಒಂದು ಕಂಪ್ನಿ ಆಗಲಿ ಒಂದು ಆರ್ಗನೈಸೇಷನ್ ಆಗಲಿ ಸಕ್ಸಸ್ ಆಗೋದಕ್ಕೆ ಟೀಮ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಔಟ್ಬೌಂಡ್ ಟ್ರೈನಿಂಗಿಂದ ಗೊತ್ತಾಯಿತು. ಅಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು, ತುಂಬ ಟಾಸ್ಕ್ಗಳು ಕೊಟ್ಟರು, ತುಂಬ ಫನ್ ಆಗಿತ್ತು, ಅಷ್ಟೇ ಎಜುಕೇಷನಲ್ ಆಗಿತ್ತು. ಸೊ ಅದರಲ್ಲಿ ನಾವು ದ ಮೇನ್ ಥಿಂಗ್ ವಿ ಶುಡ್ ವರ್ಕ್ ಇನ್ ಅ ಟೀಮ್ ಟು ಸಕ್ಸಸ್ ಅನ್ನೋದನ್ನು ನಾವು ಕಾಣೋದಕ್ಕೆ ಒಬ್ಬರೇ ಬೆಳೆಯೋದಲ್ಲ, ಎಲ್ಲರೂ ಜೊತೆಲಿ ಬೆಳಿಬೇಕು ಅನ್ನೋದನ್ನು ನಾನು ಔಟ್ಬೌಂಡ್ ಟ್ರೈನಿಂಗಿಂದ ಕಲ್ತ್ಕೊಂಡು. ಆಸ್ ಆಫ್ ನೌ ಈಗ ನಾವು ಎಂ ಬಿ ಎ ಮಾಡ್ತಾ ಇದ್ದೀವಿ ಅಂತ ಅಂದರೆ ಲೈಕ್ ಕಾಮರ್ಸ್ ಫೀಲ್ಡಲ್ಲಿ ಇರ್ತೀವಿ, ಲೈಕ್ ಇನ್ ಫಿನಾನ್ಸ್ ಹೆಚ್ ಆರ್ ಈ ಥರದ್ರಲ್ಲಿ ಇದ್ದಾಗ ನಾವು ಈ ಫೀಲ್ಡಲ್ಲಿ ಇದ್ದಾಗ ಅಂದರೆ ಟೀಮ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಅದ್ರ ಜೊತೆ ಕೋಆರ್ಡಿನೇಷನ್ ಕೋಆಪರೇಷನ್ ಇದೆಲ್ಲ ತುಂಬ ಬೇಕಾಗುತ್ತೆ. ಸೊ ಔಟ್ಬೌಂಡ್ ಟ್ರೈನಿಂಗಲ್ಲಿ ಕೋಆರ್ಡಿನೇಷನ್ ಇಲ್ಲದಲ್ಲೇ ನಾವು ಟಾಸ್ಕ್ಗಳನ್ನ ಕಂಪ್ಲೀಟೇ ಮಾಡೋದಕ್ಕಾಗ್ತಿರಲಿಲ್ಲ, ಬಿಕಾಸ್ ಪ್ರತಿಯೊಂದು ಟಾಸ್ಕ್ ಕೂಡ ಯಾವುದೇ ಒಂದು ವ್ಯಕ್ತಿ ಮೇಲೆ ಅದು ಡಿಪೆಂಡ್ ಆಗ್ತಿರಲಿಲ್ಲ, ಇಡೀ ಟೀಮ್ ವರ್ಕ್ ಆಗ್ತಿತ್ತು ಅದು. ಸೊ ಔಟ್ಬೌಂಡ್ ಟ್ರೈನಿಂಗಿಂದ ಕೋಆರ್ಡಿನೇಷನ್ ಕೋಆಪರೇಷನ್ ಟೀಮ್ ವರ್ಕ್ ಇದೆಲ್ಲ ಏನು ಅನ್ನೋದನ್ನು ತುಂಬ ಫನ್ನಿಯಾಗಿ ಸಿಂಪಲ್ ವೇಯಲ್ಲಿ ನಮಗೆಲ್ಲ ಅರ್ಥ ಮಾಡಿಸ್ಕೊಟ್ರು ರಮಣಿ ಸರಿಗೆ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೇಳೋಣ. ಆಲ್ ದಟ್ ಐ ಕ್ಯಾನ್ ವಿಶ್ ಈಚ್ ಒನ್ ಆಫ್ ಯು ಅಪಾರ್ಟ್ ಫ್ರಮ್ ಅ ಲಾಟ್ ಆಫ್ ಸಕ್ಸಸ್ ಇಸ್ ಆರ್ ಅದರ್ ಕ್ಯಾನ್ ಬಿ ಟೋಲ್ಡ್ ಇನ್ ಅ ವೆರಿ ಫೇಮಸ್ ಕೋಟ್ ದಟ್ ಸೇಸ್ ವರ್ಕ್ ಇನ್ ಸೈಲೆನ್ಸ್ ಲೆಟ್ ಸಕ್ಸಸ್ ಮೇಕ್ ದ ನಾಯ್ಸ್. ಸೊ ಐ ವಿಶ್ ಯು ಕಂಟಿನ್ಯೂಡ್ ಸಕ್ಸಸ್ ಇನ್ ಅವರ್ ಲೈಫ್ ಬೋತ್ ಇನ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ಸ್. ಡೂ ಗುಡ್ ಆ್ಯಂಡ್ ಮೇಕ್ ಅವರ್ ಡಿಪಾರ್ಟ್ಮೆಂಟ್ ಪ್ರೌಡ್. ಇವತ್ತು ಗ್ರ್ಯಾಜುಯೇಷನ್ ಡೇ ಆಗಿರೋದ್ರಿಂದ ಮಕ್ಕಳಿಗೆ ಇವತ್ತೊಂದು ಖುಷಿಯ ದಿನ, ಹಾಗೆಯೇ ಒಂದು ದುಃಖಕರವಾದ ದಿನ ಸಹ, ಯಾಕೆಂದರೆ ಅವರು ಮುಂದಿನ ಜೀವನ ಅವರು ನೋಡ್ಕೊಳ್ಳೋಕ್ಕೆ ಹೋಗ್ತಾ ಇರೋದರಿಂದ ಅದೊಂದು ಖುಷಿಯ ದಿನ. ಅವರು ತಮ್ಮ ಹಳೆ ಜೀವನ ತಮ್ಮ ಹಳೆ ಫ್ರೆಂಡ್ಸನ್ನು ಬಿಟ್ಟು ಹೋಗ್ತಾ ಇರೋದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಬೇಜಾರಾಗುವುದು ಸಹಜ. ಅದರಲ್ಲಿಯೂ ಈಗ 2 ವರ್ಷ ಎಲ್ಲರೂ ಒಂದು ರೀತಿಯ ಕೋವಿಡ್ ಇಂದ ಕಷ್ಟಕರವಾದ ದಿನಗಳನ್ನು ನೋಡಿದ್ದಾರೆ, ಹಾಗಾಗಿ ಅವರಿಗೆ ನಾನು ಮುಂದಿನ ದಿನಗಳು ಶುಭವಾಗಲೆಂದು ಹಾರೈಸ್ತೇನೆ. ಫಸ್ಟ್ ಇಯರಲ್ಲಿ ಎಲ್ರಿಗೂ ಆ ಹುಡುಕ್ತನ ಇತ್ತು, ಆ ಹುಡುಕ್ತನ ರಿಯಾಲಿಟಿಗೆ ಬದಲಾಗಿ ಕೋವಿಡ್ ಬಹುಶಃ ಬರಬೇಕಾಯ್ತು ಎಲ್ರಿಗೂ ತಮ್ಮ ರಿಯಾಲಿಟಿನ ಅರ್ಥ ಮಾಡಿಸೋದಕ್ಕೆ. ಬೈ 3rd ಸೆಮ್ ಅರ್ಥ ಆಯಿತು ಅವ್ರಿಗೆ ತಾವು ಎಲ್ಲಿ ನಿಂತಿದ್ದೀವಿ ಅಂತ. 4th ಸೆಮ್ ಬರೋಷ್ಟರಲ್ಲಾಗಲೇ ಅವ್ರನ್ನ ಚೆನ್ನಾಗಿ ಗ್ರೈಂಡ್ ಮಾಡಿದ್ವಿ. ಸೊ 4th ಸೆಮ್ ದೇ ವರ್ ರೆಡಿ ಫಾರ್ ದ ಮಾರ್ಕೆಟ್ ಐ ಬಿಲೀವ್. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ಆನ್ ದಿಸ್ ವಂಡರ್ಫುಲ್ ಅಕೇಶನ್ ವೇರ್ 50+ ಸ್ಟೂಡೆಂಟ್ಸ್ ಫ್ರಮ್ MBA ಡಿಪಾರ್ಟ್ಮೆಂಟ್ ಆಫ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಗೆಟಿಂಗ್ ಗ್ರ್ಯಾಜುಯೇಟೆಡ್. ಐ ಕುಡ್ ಸಿ ದೇರ್ ಫೇಸಸ್ ಬೀಮಿಂಗ್ ವಿತ್ ಲಾಟ್ ಆಫ್ ಸ್ಮೈಲ್ಸ್ ಅಂಡ್ ಹ್ಯಾಪಿನೆಸ್. ಇಟ್ ಶೋಸ್ ದಟ್ ದೇ ಹ್ಯಾವ್ ಅಂಡರ್ಗಾನ್ 2 ಇಯರ್ಸ್ ಆಫ್ ರಿಗರಸ್ MBA ಪ್ರೋಗ್ರಾಮ್ ವಿತ್ ವರ್ಲ್ಡ್ ಕ್ಲಾಸ್ ಫ್ಯಾಕಲ್ಟಿ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡ್ಯೂಲ್ಸ್ ದಟ್ ದೇ ಹ್ಯಾವ್ ಗಾನ್ ಥ್ರೂ ಟು ಆಸ್ಪೈರ್ ಎ ಜಾಬ್ ಆರ್ ಈವನ್ ಫರ್ದರ್ ಹೈಯರ್ ಸ್ಟಡೀಸ್ ಟು ಗೋ ಅಬ್ರಾಡ್ ಆ್ಯಂಡ್ ಫುಲ್ಫಿಲ್ ದೇರ್ ಡ್ರೀಮ್ಸ್ ಆಫ್ having a career in world class companies. So I wish them all the best to have a wonderful job in a topmost company and come back to India and serve the nation. I wish them again, and I thank HOD MBA and I appreciate the management of Nagarjuna group of institutions for building such a wonderful world class institutions. Thank you very much. As the Nagarjuna College of Engineering has an MBA in a different perspective, as the college has been autonomous from the last 6 years and we have produced a lot of MBA graduates in a different scenario, they can work in a different critical stages
and they can come up with the sick industries to the profit-making industries. And I wish all the faculty members in this occasion and they can continue their work in this direction. I really congratulate and appreciate MBA department and all the staff, fraternity, and also the NGI management, where you know they fulfilled the student needs, because they come up with the only the bachelor graduations, and you are the people who made their life with respect to the entrepreneurship, HR, finance, marketing, supply chain, and different needs. Because these days managers are ruling the world. So managers are, in other words, they are ruling the world. Technical people are engineers, are the real makers, but these makers are managed by these managers. Really a wonderful the students you deliver to the market, the product is excellent. Thank you, sir. MBA is one of the finest branches in we compare it to all other things, but it is for the higher semester students only. After the completion of BE, all the students will join. 50% of the students will join for MBA, either in finance or in HR. Sir, a few words about MBA and about Nagarjuna College of Engineering. See, Nagarjuna College of Engineering Technology is supported by Nagarjuna Construction Company. It is a number 2 pan-India company with 35,000 crores business next to L&T. And they are committed for the excellence in academics. No doubt the Nagarjuna stands 20 among South India. And it MBA department is giving total quality with respect to academic research and professionally to come up and serve in the society. This is the best institution. Among VT also, we are in top 10 only. And I wish you all the best for the students who are all aiming for management courses. Thank you. Hearty congratulations to the graduating students of 5th batch of MBA under autonomous scheme. We have started the autonomous scheme from 2015-16. Our students have done pretty well in all their academic activities, whether it is in joining with the group discussions, especially in the MBA group discussions, and this HR work is marketing and all, it is very important. Our students have actually joined in all those activities and they have done very well, and they have came up with the flying colors. Today they are receiving their degrees, right? Fifth batch they are receiving the degrees, and I hope our students will do well in their coming years also. They will come up with the flying colors and they will join many organizations, like whether it is Microsoft or whether it is Dell or any other organizations as CEOs. I hope they will do well in their career. Ma'am, we have almost concluded for today's event. Your closing remarks for this event, please. It's been an excellent day today at Nagarjuna College of Engineering and Technology. We had all our students, MBA graduates, who have been for the graduation day, and I'm very happy that our principal has graced the occasion, and all the heads of the departments were there, and the management have sent their best wishes also. So I'm very happy for the way things went on smoothly today, and I wish all our students all the best in their future endeavors, and I also thank each and every person who has supported us, whether it's management or the teaching staff or the non-teaching staff. Everybody have contributed to the success of this program. So I thank each and every one for this. Students, though you are leaving the portals of Nagarjuna College of Engineering and Technology today, I wish all of you to come back to our institution and be associated with department and college activities. We wish you come back and extend your support and inspire your juniors and be part of our journey at Nagarjuna College of Engineering and Technology. Once again, I wish you all the best in all your future endeavors. All the best. Have a great day.